ಅಲ್ಲಮ್ಮ ಪ್ರಭುಗಳ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕಾಯಕ ವರ್ಗದ ಜನರನ್ನ ಕೂಡಿಸಿ ವಚನ ಚಳವಳಿಗಳ ಮೂಲಕ ಆಡು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಈ ಜಗತ್ತನ್ನ ತಿದ್ದಬೇಕು, ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಆ ಸಮಾಜದಲ್ಲಿ ಮೂಢನಂಬಿಕೆಗಳಿಂದ ಮೇಲು ಕೀಳು ಎಲ್ಲವನ್ನ ಬಿಟ್ಟು ಒಂದು ಜಾತಿರಹಿತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ನು ಕಂಡಂತವ್ರು. 12ನೇ ಶತಮಾನದಲ್ಲಿ ಎಲ್ಲವೂ ಕೂಡ ಸಂಸ್ಕೃತಮಯವಾಗಿರುವಂತಹ ದೇವರಿಗೂ ಕನ್ನಡ ಕಲಿಸಿದವರು ಬಸವಾದಿ ಶರಣರು ಅಂತೇಳಿ. ಯಾಕಂದ್ರೆ ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ, ನಮ್ಮೆಲ್ಲ ಪ್ರಾರ್ಥನೆಗಳು ಪೂಜೆಗಳೆಲ್ಲ ಸಂಸ್ಕೃತನಾಗ ಆಗ್ತಿತ್ತು. ಹೀಗಾಗಿ ಬಸವ ಧರ್ಮ ಇದು ಕನ್ನಡದ ಧರ್ಮ. ಆಡು ಭಾಷೆಯಲ್ಲಿ ಎಲ್ಲರೂ ಕಟ್ಟಕಡೆ ಮನುಷ್ಯನಿಗೂ ಕೂಡ ಆ ವಚನಗಳ ಮೂಲಕ ಸಮಾಜವನ್ನ ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಿದಂಥವ್ರು.